수화신이 여러 남게 이래 문이 여러 언뜻 발전대로 빛자리 냉길이 아를리다 혼을 마르타이드로 ನಾವು ಪಿಕ್ಚರ್ ಶುರು ಮಾಡಿಬಿಟ್ಟಿದ್ವಿ ಹೀರೋಯಿನ್ನೇ ಇರಲಿಲ್ಲ ಏನು ಮಾಡೋದು ಏನು ಮಾಡೋದು ನಮಗೆ ಕಲ್ಪನಾ ಆರ್ತಿ ಆ ರೇಂಜ್ಗೆ ಯಾರಾದ್ರು ಒಬ್ರು ಬೇಕು ಅಂದಾಗ ಲಿಫ್ಟಲ್ಲಿ ನೋಡಿದೆ ನೋಡಿದ ತಕ್ಷಣ ಮುನ್ನಿಗೆ ಹೇಳಿದೆ ಈಕೆನೇ ನಮ್ಮ ಹೀರೋಯಿನ್ನು ಅಂತ ಇವತ್ತಿಗೂ ನನಗೆ ಆ ಶಾರ್ಟ್ ಆಗೇ ಇದೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಹೋಗಿದ್ದು ಅಲ್ಲಿಂದ ಇಲ್ಲೇ ಮುಹೂರ್ತ ಮಾಡಿದಾಗ ಸುಹಾಸಿನಿ ಮೊದಲನೇ ದಿವಸನೇ ನನ್ನ ಹತ್ರ ಜಗಳ ಏನು ವಿಷ್ಣುವರ್ಧನ್ಗೆ ಕಪಾಳ ಕೊಡಿಯೋ ಶಾರ್ಟ್ ತೆಗಿತಾ ಇದ್ದೀರಾ ನೀವು ಅಷ್ಟು ದೊಡ್ಡ ಹೀರೋನ ಅಂತ ಇಲ್ಲಮ್ಮ ಒಂದು ಇಮ್ಯಾಜಿನೇಷನ್ನು ಎಲ್ಲ ಫ್ಲ್ಯಾಶ್ ಫಾರ್ವರ್ಡು ಅವನಿಗೆ ಅಂತೇಳಿ ಕೊನೆಗೆ ಚಿತ್ರ ಮಾಡಿದ್ವಿ. ಅವರು ಎಷ್ಟು ಒಂದು ವಿಷ್ಣುಗೂ ಅವ್ರಿಗೂ ಒಂದು ಆ ಕ್ಯಾರೆಕ್ಟ್ರ್ಗಳು ಅಷ್ಟು ಒಂದು ಸಂಬಂಧನ ಅರ್ಥ ಮಾಡ್ಕೊಂಡು ಯಾಕೆಂದರೆ ಎಲ್ಲ ದಿ ಫಿಲಮ್ ಈಸ್ ಅಬೌಟ್ ಆಲ್ವೇಸ್ ರಿಲೇಷನ್ಶಿಪ್ ಅಂಥ ಒಂದು ಅಭಿನಯ ಕೊಟ್ಟರು. ಅದನ್ನು ನಾವು ಮರೆಯೋಕ್ಕಾಗಲ್ಲ. ಈಗ ಮತ್ತೆ ಅದೇ ತುಂಬ ದಿವಸದಿಂದ ಹಲವಾರು ಜನ ಬಂಧನ ಟೂ ಮಾಡಿ ಅಂತ ನಾನು ಲಾಸ್ಟ್ ಇಯರೇ ಒಂದೊಂದು ಸರಿ ಅಂದ್ಕೊಂಡಿದ್ದೆ. ಆದರೆ ಈ ಕರೋನಾ ಬಂದುಬಿಟ್ಟು ಅದು ಪೋಸ್ಟ್ಪೋನ್ ಮಾಡಬೇಕಾಗಿತ್ತು. ಆಮೇಲೆ ಈಗ ನಮ್ಮ ಅಣಜಿ ನಾಗರಾಜ್ ಅವರು ಮಾಡೋಣ ಅಂತ ಹೇಳಿದ್ರು. ಸರಿ, ನಾನು ಅವ್ರ ಜೊತೇಲಿ ಸೇರಿಕೊಂಡು ಮಾಡೋಣ. ಯಾಕೆಂದರೆ ಬೇಕಾದಷ್ಟು ಜನ ಅಭಿಮಾನಿಗಳಿಗೆ, ಬೇಕಾದಷ್ಟು ಜನ ಫ್ಯಾಮಿಲೀಸ್ಗೆ ಬಂಧನ ಟೂ ಮಾಡಿ ಈಗಾಗಲೇ ನನ್ನ ಹತ್ರ ಒಂದು 5,000 ಮೆಸೇಜ್ ಬಂದಿರ್ಬೋದು. ಈಗ ನಮಗೆ ಅಷ್ಟು ಆ ಫ್ಯಾನ್ಸ್ ಇವತ್ತಿಗೂ ನಾನು ಮಂಗಳೂರಲ್ಲಿ ಒಂದು ಶೂಟಿಂಗ್ ಮಾಡ್ತಾಯಿದ್ದೀನಿ ಕಂಬಳ ಅಂತ, ಎಲ್ಲಿ ಹೋದರೂ ಬಂಧನ 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 ಅಂತ ಅಷ್ಟು ಒಂದು ಮನಸ್ಸಿಗೆ ಹಚ್ಕೊಂಡಿದ್ದಾರೆ ನಮ್ಮ ಜನ.